ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆಯ ವಿರುದ್ಧ ಇವತ್ತು ಕಾಂಗ್ರೆಸ್ ಹೋರಾಟವನ್ನು ಕೂಡ ಹಮ್ಮಿಕೊಳ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ರಾಜ್ಯಪಾಲರ ನಡೆಯನ್ನು ಹೈಕೋರ್ಟ್ ಸಮರ್ಥನೆ ಮಾಡುತ್ತಾ ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ವಿಚಾರವನ್ನು ವಜಾಗೊಳಿಸುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10:30 ಇವತ್ತು ವಿಚಾರಣೆ ಆರಂಭ ಆಗತ್ತೆ. ಇನ್ನದೇ ರೀತಿಯಾಗಿ ಈ ಒಂದು ಪ್ರಕರಣದ ಒಂದು ವಾದ ಪ್ರತಿವಾದ ಆಲಿಸಿ ಇವತ್ತೇ ಏನಾದರೂ ತೀರ್ಪು ಪ್ರಕಟ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಮೊನ್ನೆ ಸುದೀರ್ಘವಾಗಿ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನು ಮಂಡನೆ ಮಾಡಿದ್ರು. ಇವತ್ತು ಮತ್ತೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆರಂಭ ಆಗತ್ತೆ. ಮುಡಾ ಅಕ್ರಮ ಆರೋಪದಲ್ಲಿ ಸಿಎಂಗೆ ನ್ಯಾಯ ಸಿಗತ್ತಾ ಅಥವಾ ರಾಜ್ಯಪಾಲರ ನಡೆಯನ್ನು ಹೈಕೋರ್ಟ್ ಸಮರ್ಥನೆ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತಾ ಇದೆ. ಅದೇ ರೀತಿಯಾಗಿ ಒಂದು ವೇಳೆ ಇಲ್ಲಿ ರಾಜ್ಯಪಾಲರಿಗೆ ಏನಾದರೂ ಹಿನ್ನಡೆ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಾದ್ಯಂತ ಕಾಂಗ್ರೆಸ್ ಆಗಿರಬಹುದು, ಅದೇ ರೀತಿಯಾಗಿ ವಿರೋಧ ಪಕ್ಷಗಳೇನಿದ್ದಾವೆ, ಬಿಜೆಪಿಯನ್ನು ಹೊರತುಪಡಿಸಿದಂತಹ ಪಕ್ಷಗಳು ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಈ ಒಂದು ವಿಚಾರವನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಬಹುದು, ಅದೇ ರೀತಿಯಾಗಿ ಪ್ರಬಲವಾದಂತಹ ಒಂದು ಹೋರಾಟಕ್ಕೂ ಕೂಡ ಇದು ಕಾರಣ ಆಗಬಹುದು. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರಗಳನ್ನು ಅಸ್ಥಿರಗೊಳಿಸೋದಕ್ಕೆ ಅಂತ ಪ್ರಯತ್ನ ನಡೀತಾ ಇದೆ ಅನ್ನುವಂತಹ ಮಾತುಗಳು ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಬಾರಿ ಕೇಳ್ತಾ ಬರ್ತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ, ವಿಚಾರಣೆ ಏನಿದೆ, ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಇಡೀ ದೇಶದ ಚಿತ್ತ ಕರ್ನಾಟಕದತ್ತ ಈಗ ನಡೀತಾ ಇದೆ. ಇನ್ನು ಅದೇ ರೀತಿಯಾಗಿ ರಾಜ್ಯಪಾಲರ ನಡೆಯನ್ನು ಏನಾದರೂ ಈ ಒಂದು ತೀರ್ಪು ಸಮರ್ಥನೆ ಮಾಡುತ್ತಾ, ಇಲ್ಲ ಸರಿಯಾಗಿದೆ, ರಾಜ್ಯಪಾಲರು ಸರಿಯಾಗಿ ಮಾಡಿದ್ದಾರೆ, ಅದೇ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳಿದ್ದಾವೆ, ಹೀಗಾಗಿ ವಿಚಾರಣೆ ಆಗಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನಾದರೂ ರಾಜ್ಯಪಾಲರನ್ನು ಏನಾದರೂ ಸಮರ್ಥನೆ ಮಾಡುತ್ತಾ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಅಂತ ರಾಜ್ಯಪಾಲರು ತರಾತುರಿಯ ಒಂದು ನಡೆಯನ್ನು ಅನುಸರಿಸಿದ್ದಾರೆ. ಬೇರೆಯವರ ವಿರುದ್ಧವೂ ಕೂಡ ಇದೆಯಲ್ವಾ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ, ಆದರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತರಾತುರಿಯಾಗಿ ಈ ಒಂದು ಕ್ರಮ ಕೈಗೊಂಡಿದ್ದಾರೆ ಅಂತ ಏನಾದರೂ ಕೋರ್ಟ್ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆಯ ಏನಿದೆ, ಪ್ರಾಸಿಕ್ಯೂಷನ್ ಏನಿದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಅದನ್ನು ರದ್ದುಪಡಿಸುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಹೀಗಾಗಿ ಇವತ್ತಿನ ವಾದ ಪ್ರತಿವಾದ ಏನಾಗುತ್ತೆ ಕಾದು ನೋಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಕಳೆದ ಬಾರಿ ಏನು ವಿಚಾರಣೆ ಆಗಿತ್ತು, ಅಭಿಷೇಕ್ ಮನು ಸಿಂಘ್ವಿ ಅವರು ಯಾವ ರೀತಿಯಾಗಿ ತಮ್ಮ ವಾದ ಮಂಡನೆ ಮಾಡಿದರು, PC ಕಾಯ್ದೆ 17A ಅಡಿಯಲ್ಲಿ ಪೂರ್ವಾನುಮತಿಯನ್ನು ತೆಗೆದುಕೊಳ್ಳಬೇಕು, ಪೂರ್ವಾನುಮತಿಯನ್ನು ಪಡೆದುಕೊಳ್ಳಬೇಕವರು ಅಂದರೆ ಯಾವುದಾದ್ರೂ ಒಂದು ತನಿಖೆಯಾಗಿರಬೇಕು ಅಥವಾ ಯಾವುದಾದ್ರೂ ಒಂದು ವರದಿ ಇರಬೇಕು. ಈ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತನಿಖೆಯಾಗಿಲ್ಲ, ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಂದು ವರದಿಗಳಿಲ್ಲ, ತನಿಖೆ ಮಾಡಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಹೌದು ಇಲ್ಲಿ ಅಕ್ರಮ ಆಗಿದೆ ಅಂತ ಏನಾದರೂ ಯಾವುದಾದ್ರೂ ವರದಿಗಳಿದ್ದಾವ, ಯಾವುದೂ ಕೂಡ ಇಲ್ಲ. ಹೀಗಾಗಿ 17A ಮಾನದಂಡ ಪರಿಪಾಲನೆ ಆಗದೇ ಇದ್ದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿ ಅನುಮತಿಯನ್ನು ಪಡೆಯದೆ ತನಿಖೆ ಮಾಡುವಂತಿಲ್ಲ, ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗಳಾದರೂ ಕೂಡ ಅನುಮತಿಯನ್ನು ಪಡೆದುಕೊಳ್ಳದೆ, ಅಂದರೆ ರಾಜ್ಯಪಾಲರ ಒಂದು ಅನುಮತಿಯನ್ನು ಪಡೆದುಕೊಳ್ಳದೆ ಅವರು ತನಿಖೆ ಮಾಡೋ ಆಗಿಲ್ಲ. ಇನ್ನು ಅದೇ ರೀತಿಯಾಗಿ ರಾಜ್ಯಪಾಲರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ತರಾತುರಿಯಲ್ಲಿ ಸಾರ್ವಜನಿಕ ಸೇವಕನ ಶಿಫಾರಸುಗಳಿಂದವೇ ನೇಮಕಗಳ ನಿರ್ಧಾರಗಳ ಕುರಿತು ತನಿಖೆ ಇರಬೇಕು, ಆದರೆ ಈ ಪ್ರಕರಣದಲ್ಲಿ ಹಾಗೆ ಆಗಿಲ್ಲ. ಆದರೆ ಈ ಎರಡೂ ಅಂಶಗಳನ್ನು ರಾಜ್ಯಪಾಲರು ಪಾಲಿಸಿಲ್ಲ, ಈ ಒಂದು ಪ್ರಕರಣದಲ್ಲಿ ಆ ರೀತಿಯಾಗಿ ಪಾಲನೆ ಮಾಡಿಲ್ಲ. ಇನ್ನು ಅದೇ ರೀತಿಯಾಗಿ ಪ್ರತಿವಾದವನ್ನು ಸಲ್ಲಿಸ್ತಾ ಇರುವಂತಹ TJ ಅಬ್ರಹಾಂ ಸಲ್ಲಿಸಿರುವ ಆಕ್ಷೇಪಗಳೇನಿದ್ದಾವೆ ಅವುಗಳನ್ನು ಕೂಡ ಇಲ್ಲಿ ಗಮನಿಸಬೇಕು. ಅವರು ಕೊಟ್ಟಿರುವಂತಹ ಪ್ರತಿವಾದಗಳೇನಿದ್ದಾವೆ, ಆಕ್ಷೇಪಣೆ, ಅದನ್ನು ಕೂಡ ಇಲ್ಲಿ ಗಮನಿಸಬೇಕು. ದೂರುದಾರ ದೂರುಗಳನ್ನೇ ವಜಾಗೊಳಿಸಬೇಕು, ಅವರೇನು ದೂರುದಾರರು ದೂರು ಕೊಟ್ಟಿದ್ದಾರೆ ಆ ದೂರನ್ನೇ ವಜಾಗೊಳಿಸಬೇಕು ಅನ್ನುವಂತಹ ಒಂದು ವಾದವನ್ನು ಮಂಡನೆ ಮಾಡಿದರು. ದೂರುದಾರರನ್ನೇ ತನಿಖೆ ಮಾಡಬೇಕು, ಯಾಕಂದರೆ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ CM ವಿರುದ್ಧ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಬಳಿಯಲ್ಲಿ ತನಿಖೆಗೆ ಅವಕಾಶ ಕೇಳಿ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ.
ಅಬ್ರಹಾಂಗೆ ದಂಡ ವಿಧಿಸಿ ದೂರನ್ನು ವಜಾಗೊಳಿಸಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದರು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂತಹ ಅನುಮತಿ ಏನಿದೆ ಆ ಅನುಮತಿಯನ್ನೇ ರದ್ದುಪಡಿಸಬೇಕು, ಹಿಂದಕ್ಕೆ ಪಡೆದುಕೊಳ್ಳಬೇಕು. ಇದು ರಾಜ್ಯಪಾಲರ ಒಂದು ಸ್ವಯಂ ಪ್ರೇರಿತ ಅನುಮತಿ, ಸ್ವಯಂ ಪ್ರೇರಿತರಾಗಿ ಅವರು ಅನುಮತಿ ಕೊಟ್ಟಿದ್ದಾರೆ. 2004ರಲ್ಲೇ ಸಿಎಂ ಅವರ ಭಾಮ ಇದೆ ಏನಿದ್ದಾರೆ, ಅವರು ಜಮೀನನ್ನು ತೆಗೆದುಕೊಂಡಿದ್ದಾರೆ. ಅದು 20 ವರ್ಷಗಳ ಒಂದು ಸುದೀರ್ಘ ಪ್ರಕ್ರಿಯೆ ಆಗಿತ್ತು. ಆ ಒಂದು ಪ್ರಕ್ರಿಯೆ ಅಡಿಯಲ್ಲಿ ಅವರು ಜಮೀನನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ದೂರನ್ನು ಒಟ್ಟುಗೂಡಿಸಿದಂತಹ ಪ್ರಾಸಿಕ್ಯೂಷನ್ಗೆ ಅದನ್ನು ಕೊಟ್ಟಿದ್ದಾರೆ. ದೂರಿನ ವಿವರಗಳನ್ನು ಕೂಡ ನೋಟಿಸ್ನಲ್ಲಿ ಕೊಟ್ಟಿಲ್ಲ. ಏನಕ್ಕೆ ದೂರು ಕೊಡ್ತಾ ಇದ್ದೀವಿ, ಏನು ಎತ್ತ, ಯಾವುದನ್ನು ಕೂಡ ನೋಟಿಸ್ನಲ್ಲಿ ಕೊಟ್ಟಿಲ್ಲ. ಇದರಲ್ಲಿ ಸಿಎಂ ಅವರ ತಪ್ಪು ಮೇಲ್ನೋಟಕ್ಕೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಇಡೀ ಪ್ರಕರಣದಲ್ಲಿ ಒಂದೇ ಒಂದು ದಾಖಲೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಹಿ ಹಾಕಿಲ್ಲ, ಅಥವಾ ಸಿಎಂ ಅವರ ಪಾತ್ರ ಎಲ್ಲೂ ಕೂಡ ಇಲ್ಲ. ಇಡೀ ಪ್ರಕರಣದಲ್ಲಿ ಒಂದೇ ಒಂದು ದಾಖಲೆಗೆ ಸಿಎಂ ಅವರು ಸಹಿ ಹಾಕಿಲ್ಲ. ಯಾವ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಒಂದು ಗೊತ್ತಿಲ್ಲ ಸ್ವಾಮಿ. ಹೀಗಾಗಿ 6 ದೂರುಗಳು ಬಾಕಿ ಇರುವಾಗ ರಾಜ್ಯಪಾಲರಿಗೆ ಅರ್ಜೆಂಟ್ ಏನಿತ್ತು? 6 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ರು. Article 14, 21 ನಮ್ಮ ಬಳಿ ಇರುವಂತಹ ದೊಡ್ಡ ಅಸ್ತ್ರ. Article 14 ಹಾಗೂ 21 ಏನಿದೆ ಇವೆರಡೂ ಕೂಡ ನಮ್ಮ ಬಳಿಯಲ್ಲಿ, ಅಂದರೆ ಸಿದ್ದರಾಮಯ್ಯ ಅವರಿಗಿರುವಂತಹ ದೊಡ್ಡ ಅಸ್ತ್ರ. ರಾಜ್ಯಪಾಲರಿಂದ ಇವುಗಳನ್ನು ನಿರೀಕ್ಷೆ ನಾವು ಮಾಡಿರಲಿಲ್ಲ, ಆದರೆ ರಾಜ್ಯಪಾಲರು ತರಾತುರಿಯಾಗಿ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ತನಿಖೆನೇ ಮಾಡದೆ ತಪ್ಪಿತಸ್ಥ ಅಂತ ನಿರ್ಧಾರ ಮಾಡುವಂಥದ್ದು ಇದೆಯಲ್ಲ, ಅದು ತಪ್ಪು. ತನಿಖೆಯೇ ಮಾಡದೆ ಯಾವುದೇ ಒಂದು ಸಾಕ್ಷ್ಯಾಧಾರಗಳಿಲ್ಲದೆ ಅವರನ್ನು ಅಪರಾಧಿ ಅಂತ ಅವ್ರನ್ನ ಏನು ನಿರ್ಧಾರ ಮಾಡೋದಿದೆಯಲ್ಲ, ಅದು ತಪ್ಪು. ತನಿಖೆಯಲ್ಲಿ ಸಾಬೀತಾದರೆ ಆಗ ಪ್ರಾಸಿಕ್ಯೂಷನ್ಗೆ ನೀಡಬಹುದಾಗಿತ್ತು, ತನಿಖೆಯಾಗಿರಬೇಕಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಾಕ್ಷ್ಯಾಧಾರಗಳು ಇರಬೇಕಾಗಿತ್ತು. ಆದರೆ ರಾಜ್ಯಪಾಲರ ಮುಂದೆ ಹಲವಾರು ಪ್ರಾಸಿಕ್ಯೂಷನ್ಗಳು ಬಾಕಿ ಇದ್ದಾವೆ. ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಅವರು ತರಾತುರಿಯಾಗಿ ಇದನ್ನು ಅನುಮತಿ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದೊಂದೇ ಪ್ರಕರಣದಲ್ಲಿ ರಾಜ್ಯಪಾಲರು ತರಾತುರಿಯ ನಿರ್ಧಾರ ಮಾಡಿದ್ರಲ್ವಾ, ಯಾವ ಕಾರಣಕ್ಕಾಗಿ ಮಾಡಿದ್ರು? ಹಾಗಾದರೆ ಇದೊಂದೇ ಪ್ರಕರಣದಲ್ಲಿ ರಾಜ್ಯಪಾಲರು ಬಹಳಷ್ಟು ತರಾತುರಿಯ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಭರ್ಜರಿಯಾಗಿ ಚುನಾವಣೆಗಳು ನಡೆದಿದ್ದಾವೆ, ರಾಜ್ಯದಲ್ಲಿ ಚುನಾವಣೆಗಳು ನಡೀತಲ್ಲ, ರಾಷ್ಟ್ರದಲ್ಲಿ ಚುನಾವಣೆಗಳು ಭರ್ಜರಿಯಾಗಿ ನಡೆದಿದ್ದಾವೆ. ವಿಪಕ್ಷಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ಹಣವನ್ನು ಒಂದು ಪಕ್ಷ ಮಾತ್ರ ಬಹುಮತದಿಂದ ಗೆದ್ದಿದೆ. ಒಂದು ಪಕ್ಷ, ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಗೆದ್ದಿದೆ. ಪ್ರಜಾಸತ್ತಾತ್ಮಕವಾಗಿ ಸಿಎಂ ಅವರು ಆಯ್ಕೆಯಾಗಿದ್ದಾರೆ, ಸರಿಸುಮಾರು 135 ಸೀಟ್ಗಳನ್ನು ಗೆದ್ದಿದ್ದಾರೆ ರಾಜ್ಯದಲ್ಲಿ. ಸಿಎಂ ಅವರನ್ನು ಕೆಳಗಿಳಿಸುವಂತಹ ಒಂದು ಅಧಿಕಾರ ಜನರಿಗೆ ಮಾತ್ರ ಇದೆ. ಸಿಎಂ ಅವರನ್ನ ಕೆಳಗಿಳಿಸುವಂತಹ ಅಧಿಕಾರ ಏನಿದೆ ಅದು ಜನರಿಗೆ ಮಾತ್ರ ಇದೆ, ಜನರಿಗೆ ಮಾತ್ರ ಆ ಒಂದು ಪವರ್ ಇರುವಂಥದ್ದು. ಜನರು ಆಯ್ಕೆ ಮಾಡಿದಂತಹ ಸರ್ಕಾರ, ಆ ಸರ್ಕಾರವನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ. ಸರ್ಕಾರವನ್ನು ರಾಜ್ಯಪಾಲರು ಇಂತಹ ನಿರ್ಧಾರದಿಂದ ಬದಲಿಸೋದಕ್ಕಾಗಲ್ಲ. ಅಂದರೆ ರಾಜ್ಯಪಾಲರು ಸರ್ಕಾರ ಬದಲಾವಣೆ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಅಧಿಕಾರಗಳಿಗೆ ನಿರ್ಬಂಧಗಳೂ ಕೂಡ ಇದ್ದಾವೆ. ಇದು ರಾಜ್ಯಪಾಲರ ದಿಕ್ಕು ತಪ್ಪಿಸುವಂತಹ ಒಂದು ತಂತ್ರ ಕೂಡ ಹೌದು. ರಾಜ್ಯಪಾಲರನ್ನು ಕೇಂದ್ರ ಇಲ್ಲಿ ದಿಕ್ಕು ತಪ್ಪಿಸ್ತಾ ಇದೆ ಅನ್ನುವಂತಹ ಒಂದು ತಂತ್ರವನ್ನು ಕೂಡ ಇಲ್ಲಿ ಅವರು ಬಿಚ್ಚಿಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಹಲವಾರು ವೈವಿಧ್ಯಮಯವಾದಂತಹ ವಿಚಾರವನ್ನು ಕ್ಯಾಬಿನೆಟ್ ಕೂಡ ಪ್ರಸ್ತಾಪ ಮಾಡಿತು, ಕೆಲವು ವಿಚಾರಗಳನ್ನು ಕ್ಯಾಬಿನೆಟ್ ಕೂಡ ಪ್ರಸ್ತಾಪ ಮಾಡಿತ್ತು. ಅದೇ ರೀತಿಯಾಗಿ ಕೆಲವು ನಿರ್ಣಯಗಳನ್ನು ಕೂಡ ಕಂಡುಕೊಳ್ತು, ಅವುಗಳಲ್ಲಿ ಒಂದಕ್ಕೂ ಕೂಡ ರಾಜ್ಯಪಾಲರು ಉತ್ತರ ಕೊಟ್ಟಿಲ್ಲ. ಕೆಲವು ಪ್ರಶ್ನೆಗಳನ್ನು ಕೂಡ ರಾಜ್ಯಪಾಲರಿಗೆ ಕೇಳಿದ್ರು, ಉತ್ತರ ಕೊಡಬಹುದಾಗಿತ್ತಲ್ವೇ? ಸಹಜ ನ್ಯಾಯದ ಪ್ರಕ್ರಿಯೆಗಳೇನಿದ್ದಾವೆ ಆ ಪ್ರಕ್ರಿಯೆಗಳನ್ನು ಇಲ್ಲಿ ರಾಜ್ಯಪಾಲರು ಪಾಲನೆ ಮಾಡಬೇಕಾಗಿತ್ತು. PC ಕಾಯ್ದೆ 17A ಅಡಿಯಲ್ಲಿ ಅವರು ಯಾವುದೇ ಮಾನದಂಡಗಳನ್ನು ಅನುಸರಣೆ ಮಾಡಿಲ್ಲ. ಹೀಗಾಗಿ ಈ ಒಂದು ಪ್ರಾಸಿಕ್ಯೂಷನ್ ಏನಿದೆಯಲ್ಲ, ಪ್ರಾಸಿಕ್ಯೂಷನನ್ನು ರದ್ದು ಮಾಡಬೇಕು ಅಂತ. ಇನ್ನು ಅದೇ ರೀತಿಯಾಗಿ ಜಡ್ಜ್ ಏನು ಹೇಳಿದ್ರು, ಸಿಎಂ ವಿರುದ್ಧ ತೀರ್ಮಾನ ರಾಜ್ಯಪಾಲರ ಸ್ವತಂತ್ರ ನಿರ್ಧಾರ. ಸಿಎಂ ವಿರುದ್ಧ ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ರಾಜ್ಯಪಾಲರು, ಅದು ಅವರ ಸ್ವತಂತ್ರ ನಿರ್ಧಾರ. ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಂಶಯ ಇಲ್ಲ, ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಂಶಯ ಇಲ್ಲ. ಅವರು ಏಕಪಕ್ಷೀಯವಾಗಿ ತಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಲೇಬೇಕು ಅಂತೇನಿಲ್ಲ. ಹೌದು, ಕ್ಯಾಬಿನೆಟ್ ಏನೋ ಆಯಿತು, ಕ್ಯಾಬಿನೆಟ್ ಹಲವಾರು ಸೂಚನೆಗಳನ್ನು ಕೊಡ್ತು, ಆದರೆ ಕ್ಯಾಬಿನೆಟ್ ಏನು ಸಲಹೆ ಕೊಡ್ತಾ ಇದೆ ಅದನ್ನು ರಾಜ್ಯಪಾಲರು ಪರಿಗಣಿಸಲೇಬೇಕು ಅಂತಿಲ್ಲ. ಉಳಿದ ಎಲ್ಲ ಪ್ರಕರಣಗಳಲ್ಲೂ ಕೂಡ ಕ್ಯಾಬಿನೆಟ್ನ ಒಂದು ಸಲಹೆಯನ್ನು ಪರಿಗಣಿಸಬೇಕು. ಕ್ಯಾಬಿನೆಟು ಬೇರೆ ಪ್ರಕರಣಗಳಲ್ಲಿ ಏನು ಕೊಡುತ್ತೆ ಅದನ್ನು ಅವರು ಪರಿಗಣಿಸಬೇಕಾಗತ್ತೆ. ಆದರೆ ಈ ವಿಚಾರ ಏನಿದೆಯಲ್ಲ, ಈ ವಿಚಾರದಲ್ಲಿ ಅಂದರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರ ಏನಿದೆ ಅದರಲ್ಲಿ ಸ್ವತಂತ್ರವಾಗಿ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಲೇಬೇಕಂತೇನಿಲ್ಲ. ಅದೇ ರೀತಿಯಾಗಿ ಉಳಿದ ಎಲ್ಲ ಪ್ರಕರಣಗಳಲ್ಲೂ ಕೂಡ ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಬೇಕು.
ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಬಿಟ್ಟು ಬೇರೆ ಪ್ರಕರಣಗಳೇನಿದ್ದಾವೆ ಅದರಲ್ಲಿ ಅವರು ಇಲ್ಲಿ ಕ್ಯಾಬಿನೆಟ್ನ ನಿರ್ಧಾರವನ್ನು ಪರಿಗಣಿಸಬೇಕಾಗುತ್ತೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಈ ಹಿಂದೆ ಆಗಿರುವಂತಹ ವಾದ ಪ್ರತಿವಾದ ವಿಚಾರಣೆ. ಇವತ್ತು ಏನೆಲ್ಲ ಬೆಳವಣಿಗೆಗಳಾಗತ್ತೆ, ಇವತ್ತೇ ಏನಾದರೂ ತೀರ್ಪು ಹೊರಬೀಳುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ.